नमस्कार वीक्षकरे, हिमाचल प्रदेश फलितांश अच्चरी कारण आगबहुदु एन्नुवंतद्दु चुनावणोत्तर समीक्षेगळु नीडता इरुवंतह सुळिवु। डेमोक्रसी टाइम्स नेटवर्क एन्नुवंतह चुनावणा संस्थे माडिरुवंतह प्रेडिक्षन प्रकार हिमाचल प्रदेश अतंत्र स्थिति निर्माण आगलिदे। ಯಾರಿಗೂ ಕೂಡ ಬಹುಮತ ಸಿಗಲಾರದು ಎನ್ನುವಂತದ್ದು ಡೆಮೋಕ್ರಸಿ ಟೈಮ್ಸ್ ನೆಟ್ವರ್ಕ್ ಮಾಡಿರುವಂತ ಚುನಾವಣೋತ್ತರ ಸಮೀಕ್ಷೆ। ಬಿಜೆಪಿಗೆ ಶೇಕಡ 45 ರಷ್ಟು ಮತಗಳು ಬರಬಹುದು, ಕಾಂಗ್ರೆಸ್ ಗೆ ಶೇಕಡ 44 ರಷ್ಟು ಮತಗಳು ಬರಬಹುದು, ಇತರ ಆಮ್ ಆದ್ಮಿ ಪಾರ್ಟಿಗೆ ಶೇಕಡ 2 ರಷ್ಟು ಮತಗಳು ಬರಬಹುದು, ಇತರರಿಗೆ ಶೇಕಡ 10 ರಷ್ಟು ಮತಗಳು ಬರಬಹುದು ಎನ್ನುವಂತದ್ದು ಈ ಸಮೀಕ್ಷೆಯ ಅಂದಾಜು। ಇದನ್ನ ಸೀಟುಗಳಿಗೆ ಕನ್ವರ್ಟ್ ಮಾಡಿದಾಗ ಬಿಜೆಪಿಗೆ 33 ಸೀಟು, ಕಾಂಗ್ರೆಸ್ ಗೆ 32 ಸೀಟು, ಇತರರು 3 ಸೀಟುಗಳಲ್ಲಿ ಗೆಲ್ಲಬಹುದು ಎನ್ನುವಂತದ್ದು ಈ ಸಮೀಕ್ಷೆಯ ಅಂದಾಜು। ಸರ್ಕಾರ ರಚನೆಗೆ ಬೇಕಾಗಿರುವಂತ ಶಾಸಕರ ಬಲ 35 68 ವಿಧಾನಸಭಾ ಕ್ಷೇತ್ರಗಳ ಪೈಕಿ, ಆದರೆ ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿಗಾಗ್ಲಿ ಕಾಂಗ್ರೆಸ್ ಗಾಗ್ಲಿ ಬಹುಮತ ಸಿಗ್ತಾ ಇಲ್ಲ, ಹೀಗಾಗಿ ಇತರರು ನಿರ್ಣಾಯಕ ಪಾತ್ರವನ್ನ ವಹಿಸಬಹುದು ಎನ್ನುವಂತದ್ದು ಈ ಸಮೀಕ್ಷೆಯ ಅಂದಾಜು। ಕಾಂಗ್ರೆಸ್ ಮತ್ತು ಬಿಜೆಪಿ ಕಡೆಯಿಂದ ಹಿಮಾಚಲ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಬಂಡಾಯ ಅಭ್ಯರ್ಥಿಗಳು ನಿಂತಿದ್ದರಿಂದಾಗಿ ಬಂಡಾಯ ಅಭ್ಯರ್ಥಿಗಳ ಪೈಕಿ ಅವರು ಯಾವ ಪಕ್ಷದಿಂದ ಬಂಡೆದ್ದು ನಿಂತಿದ್ದಾರೋ ಒಂದು ವೇಳೆ ಅಂತವರು ಗೆದ್ದರೆ ಅದು ಸರ್ಕಾರ ರಚನೆಯ ವೇಳೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗಬಹುದು।